ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿದೆ ವೋಲ್ಟಿ ಕಾಲಿಂಗ್ ಅಂದರೆ ಏನು ಅಂತ. ಇದು ನಮಗೆ ಹೆಚ್ಚು ಕಮ್ಮಿ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಎಲ್ಲ ಪ್ರೊವೈಡರ್ಸು ನಮಗೆ ಈ ಒಂದು 4G ವೋಲ್ಟಿ ಕಾಲಿಂಗ್ ಅನ್ನೋದನ್ನು ಕೊಡ್ತಿದ್ದಾರೆ. ಎಕ್ಸಾಂಪಲ್ ಜಿಯೋ ಇರ್ಬೋದು, ಏರ್ಟೆಲ್ ಇರ್ಬೋದು, ಐಡಿಯಾ ಇರ್ಬೋದು. ಸೊ ವೋಲ್ಟಿ ಅಂದರೆ ವಾಯ್ಸ್ ಓವರ್ LTE ಅಂತ, ನಮ್ಮ ಮೊಬೈಲಲ್ಲಿರೋಂಥ ಇಂಟರ್ನೆಟ್ ಡೇಟಾನ ಯೂಸ್ ಮಾಡಿಕೊಂಡು ಮಾಡೋಂಥ ಕಾಲ್ ಅದು ವೋಲ್ಟಿ ಕಾಲಿಂಗ್ ಅನ್ನೋದು. ಸೊ ಇತ್ತೀಚೆಗೆ ಈ 2 ತಿಂಗಳಿಂದ ಮತ್ತೊಂದು ವರ್ಡ್ ಅನ್ನೋದು ನಮಗೆ ಯೂಟ್ಯೂಬ್ ಇರ್ಬೋದು ಅಥವಾ ಗೂಗಲಲ್ಲಿ ಇರ್ಬೋದು ಭಾಳಷ್ಟು ಓಡಾಡ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏನಪ್ಪ ಅಂದರೆ ಅದು ಓ ವೈಫೈ ಕಾಲಿಂಗ್ ಅಂತ. ಸೊ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಏನು ಓ ವೈಫೈ ಕಾಲಿಂಗ್ ಅಥವಾ ವಾಯ್ಸ್ ಓವರ್ ವೈಫೈ ಕಾಲಿಂಗ್ ಏನು ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಅದನ್ನು ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಕೆಳಗಡೆ ಕಾಣ್ತೀರಾ ಅಂತ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋಂಥ ಒಂದು ನೋಟಿಫಿಕೇಶನ್ ಐಕನ್ನು ಪ್ರೆಸ್ ಮಾಡಿ, ಮುಂದೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೊಂದು ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಈಗ ಓ ವೈಫೈ ಕಾಲಿಂಗ್ ಏನು ಅಂತ ಇನ್ ಡೀಟೇಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, 4 ವರ್ಷದ ಮುಂಚೆ ನಾವು ಯಾರಿಗಾದರೂ ಫೋನಲ್ಲಿ ಮಾತಾಡಬೇಕಂದ್ರೆ ನಮ್ಮ ಹತ್ರ ಇದ್ದಿದ್ದು ಕೆಲವೇ ಕೆಲವು ಆಪ್ಷನ್ಸು. 2G ಅಥವಾ 3G ನೆಟ್ವರ್ಕಿಂದ ನಾವು ಫೋನ್ ಮಾಡಿ ಮಾತಾಡಬೇಕಾಗಿತ್ತು. ಒಮ್ಮೆ ಜಿಯೋ ಬಂದ ನಂತರ ನಮಗೆ ವೋಲ್ಟಿ ಕಾಲಿಂಗ್ ಅನ್ನೋದು ಬಂತು, ಅಂದರೆ ವಾಯ್ಸ್ ಓವರ್ LTE ಅಂತ. ಏನಪ್ಪ ವೋಲ್ಟಿ ಅಂದರೆ, ನೀವು ನಿಮ್ಮ ಮೊಬೈಲಲ್ಲಿರೋಂಥ 4G ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾದಂಥವ್ರಿಗೆ ನೀವು ಫೋನ್ನ ಮಾಡ್ಬೋದಾಗುತ್ತೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಓ ವೈಫೈ ಕಾಲಿಂಗ್ ಅನ್ನೋ ಒಂದು ಹೊಸ ಟೆಕ್ನಾಲಜಿನ ಏರ್ಟೆಲ್ ಮತ್ತು ಜಿಯೋ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಏನಪ್ಪ ಈ ಓ ವೈಫೈ ಕಾಲಿಂಗ್ ಅಂದರೆ, ವಾಯ್ಸ್ ಓವರ್ ವೈಫೈ ಕಾಲಿಂಗ್ ಅಂತ. ನೀವು ಇಂಟರ್ನೆಟ್ ಮೂಲಕ ಮಾಡ್ತಿದ್ದಂಥ ವೋಲ್ಟಿ ಕಾಲಿಂಗ್ನ ನೀವು ನಿಮ್ಮ ಮನೆಯಲ್ಲಿರೋಂಥ ಬ್ರಾಡ್ಬ್ಯಾಂಡ್ ಯೂಸ್ ಮಾಡಿ ಈಗ ಫೋನ್ನ ಮಾಡ್ಬೋದಾಗುತ್ತೆ. ಸೊ ಇದೊಂದು ಅದ್ಭುತವಾದ ಟೆಕ್ನಾಲಜಿ ಅಂತ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ, ನಿಮ್ಗೆ ಯಾವುದೇ ರೀತಿಯ ಕಾಲ್ ಡ್ರಾಪ್ ಸಮಸ್ಯೆ ಅನ್ನೋದಿರಲ್ಲ, ನಿಮ್ಮ ಮನೆಯಲ್ಲಿ ನೆಟ್ವರ್ಕ್ ಸಿಗಲ್ಲ ಅನ್ನೋ ಸಮಸ್ಯೆ ಇರಲ್ಲ, ಪ್ಲಸ್ ನಿಮಗೆ ವಾಯ್ಸ್ ಕಾಲಿಂಗ್ ಕ್ಲಾರಿಟಿ ಅನ್ನೋದು ಕ್ಲಿಯರ್ ಆಗಿರುತ್ತೆ. ಸೊ ಈ ರೀತಿ ನಿಮಗೆ ಅಡಿಷ್ನಲ್ ಬೆನಿಫಿಟ್ಸ್ ಅನ್ನೋದು ಈ ಓ ವೈಫೈ ಕಾಲಿಂಗ್ ಮೂಲಕ ಸಿಗ್ತಾ ಹೋಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಅಡಿಷ್ನಲ್ ಚಾರ್ಜಸ್ ಕೊಡಬೇಕಾಗಿಲ್ಲ, ಬೇರೆ ಯಾವುದೇ ರೀತಿಯ ಸಿಮ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಸಹ ನಿಮಗೆ ಇರೋದಿಲ್ಲ. ಇಲ್ಲಿವರೆಗೂ ನೀವು ಯಾರಿಗಾದರೂ ಕಾಲ್ ಮಾಡಬೇಕಂದ್ರೆ 2G ಅಥವಾ 3G ನೆಟ್ವರ್ಕ್ನ ಯೂಸ್ ಮಾಡಿ ಮಾಡ್ತಿದ್ವಿ ಅಥವಾ 4G ವೋಲ್ಟಿ ನೆಟ್ವರ್ಕ್ನ ಯೂಸ್ ಮಾಡಿ ಮಾಡ್ತಿದ್ವಿ. ಅದೇ ರೀತಿ ಇನ್ಮೇಲೆ ನೀವು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿರೋಂಥ ಬ್ರಾಡ್ಬ್ಯಾಂಡ್ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ನೀವು ಫೋನ್ ಮಾಡ್ಬೋದಾಗುತ್ತೆ. ನಿಮ್ಮ ಮನೆಯಲ್ಲಿರೋ ರೂಟರ್ ಥ್ರೂ ನಿಮಗೆ ಫೋನ್ ಕಾಲ್ಸ್ ಅನ್ನೋದು ಹೋಗುತ್ತೆ, ಆ ಸಿಗ್ನಲ್ಸ್ ಅನ್ನೋದು ಹೋಗುತ್ತೆ. ಸೊ ಆಗ ನಿಮಗೆ ಕ್ಲಾರಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ನೀವು ನಿಮ್ಮ ಮನೆಯಲ್ಲಿದ್ದಾಗ ನಿಮಗೆ ಸಿಗ್ನಲ್ ಸಿಗದೇ ಇರ್ಬೋದು, ಅಥವಾ ಓನ್ಲಿ 1 ಪಾಯಿಂಟ್ ಮಾತ್ರ ನಿಮಗೆ ಸಿಗ್ನಲ್ ಇರೋದು, ಅಥವಾ ನೀವು ಯಾವುದಾದ್ರೂ ಗ್ರೌಂಡ್ ಫ್ಲೋರಲ್ಲಿದ್ದರೆ ಅಥವಾ ಬೇಸ್ಮೆಂಟಲ್ಲಿದ್ದರೆ ನಿಮಗೆ ನೆಟ್ವರ್ಕೇ ಬರದೇ ಇರೋಂಥ ಸಮಸ್ಯೆ ಇದ್ದಾಗ, ನಿಮ್ಮ ಮನೆಯ ವೈಫೈ ಅನ್ನೋದು ನಿಮ್ಮ ಮೊಬೈಲ್ ಕನೆಕ್ಟ್ ಆಗಿದೆ ಆದರೆ, ನೀವು ಕನೆಕ್ಟ್ ಮಾಡಿರೋಂಥ ರೂಟರ್ ಅಥವಾ ಆ ವೈಫೈ ಬ್ರಾಡ್ಬ್ಯಾಂಡ್ ಮೂಲಕ ನಿಮಗೆ ಕಾಲ್ಸ್ ಅನ್ನೋದು ಹೋಗುತ್ತೆ. ಸೊ ಆಗ ನಿಮಗೆ ವಾಯ್ಸ್ ಕ್ಲಾರಿಟಿ ಮತ್ತು ಕಾಲ್ ಡ್ರಾಪ್ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ. ಇದು ಎಲ್ಲ ಮೊಬೈಲ್ನ ಮಾಡಲ್ಸಲ್ಲಿ ಸದ್ಯಕ್ಕೆ ಅವೈಲಬಲ್ ಇಲ್ಲ. ಲೇಟೆಸ್ಟಾಗಿ ಬಂದಿರೋಂಥ ಕೆಲವೊಂದಷ್ಟು ಮಾಡಲ್ಸಲ್ಲಿ ಆಲ್ರೆಡಿ ಇದಿದೆ. ಎಕ್ಸಾಂಪಲ್ ಹೇಳ್ಬೋದಂದ್ರೆ, ನಿಮಗೆ ರೆಡ್ಮಿಲಿ ಕೆಲವು ಮಾಡಲಲ್ಲಿ ಸಿಗುತ್ತೆ, ಆಪಲಲ್ಲಂತೂ ಎಲ್ಲದರಲ್ಲೂ ಇದೆ, ಸ್ಯಾಮ್ಸಂಗಲ್ಲೂ ಕೆಲವು ಮೊಬೈಲ್ಸಲ್ಲಿದೆ. ನೀವೇನಾದರೂ ಅದನ್ನು ಯೂಸ್ ಮಾಡ್ತಾ ಇದ್ರೆ ಸಿಂಪಲ್ ನೀವು ನಿಮ್ಮ ಮೊಬೈಲ್ ಡೇಟಾ ಆಕ್ಟಿವ್ ಮಾಡಿ ಅಲ್ಲಿ ವೋಲ್ಟಿನ ಆಕ್ಟಿವ್ ಮಾಡಿಟ್ಟಿರಿ. ಸೊ ಒಮ್ಮೆ ನೀವು ನಿಮ್ಮ ಮನೆಗೆ ಅಥವಾ ನಿಮ್ಮ ಆಫೀಸ್ಗೆ ಹೋದಾಗ ಅಲ್ಲಿರೋಂಥ ವೈಫೈ ಕನೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅದು ಓ ವೈಫೈ ಕಾಲಿಂಗ್ಗೆ ಸ್ವಿಚ್ ಆಗಿರುತ್ತೆ. ಎಲ್ಲಿವರೆಗೂ ನೀವು ಆ ನೆಟ್ವರ್ಕಲ್ಲಿ ಇರ್ತೀರಾ ಅಲ್ಲಿವರೆಗೂ ಆ ಸಿಗ್ನಲ್ಸ್ ಅನ್ನೋದು ನಿಮ್ಮ ಒಂದು ಬ್ರಾಡ್ಬ್ಯಾಂಡ್ ಮೂಲಕನೇ ಹೋಗ್ತಾ ಇರುತ್ತೆ. ಒಂದು ವೇಳೆ ನೀವು ಹೊರಗಡೆ ಬಂದ್ರೂ ವೈಫೈ ರೇಂಜಿಂದ ನಿಮ್ಮ ಮೊಬೈಲ್ ನೆಟ್ವರ್ಕ್ಗೆ ಆಟೋಮೆಟಿಕಾಗಿ ಅದು ಸ್ವಿಚ್ ಆಗುತ್ತೆ. ಸೊ ಈ ರೀತಿ ಈ ಓ ವೈಫೈ ಕಾಲಿಂಗ್ ಅನ್ನೋದು ವರ್ಕ್ ಆಗುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಮಗೆ ಏರ್ಟೆಲ್ ಬ್ರಾಡ್ಬ್ಯಾಂಡ್ ಇದ್ದು ನಿಮ್ಮ ಹತ್ರ ಜಿಯೋ ಸಿಮ್ ಇದ್ದರೆ ತಕ್ಷಣಕ್ಕೆ ಆ ಆಪ್ಷನ್ ಅನ್ನೋದು ವರ್ಕ್ ಆಗ್ತಿಲ್ಲ. ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇದ್ದು ನಿಮ್ಮ ಬ್ರಾಡ್ಬ್ಯಾಂಡ್ ಸಹ ಏರ್ಟೆಲ್ ಆಗಿದ್ರೆ ಈಸಿಯಾಗಿ ನೀವು ಈಗಲೂ ಸಹ ಆ ಒಂದು ಕಾಲ್ಸ್ ಅನ್ನೋದ್ರು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಬರೋಂಥ ಫೀಚರ್ಸಲ್ಲಿ ನಿಮ್ಮ ಹತ್ರ ಏರ್ಟೆಲ್ ಬ್ರಾಡ್ಬ್ಯಾಂಡ್ ಇದ್ದು ಜಿಯೋ ಸಿಮ್ ಇದ್ರೂ ಸಹ ನೀವು ಅದ್ರ ಥ್ರೂನೇ ಮಾಡ್ಬೋದಾಗುತ್ತೆ. ಇದನ್ನು ಫಸ್ಟು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದು ಏರ್ಟೆಲ್ ಪ್ರೊವೈಡರು. ಲಾಸ್ಟ್ ಮಂತ್ ಡಿಸೆಂಬರಲ್ಲಿ ಈ ಒಂದು ಏರ್ಟೆಲ್ ಅನ್ನೋದು ಡೆಲ್ಲಿಲಿ ಈ ಓ ವೈಫೈ ಕಾಲಿಂಗ್ನ ಆಕ್ಟಿವೇಟ್ ಮಾಡಿದ್ದಾರೆ. ಈ ಒಂದಲ್ಲಿ ನಮಗೆ ಹೈದರಾಬಾದ್ ಮತ್ತು ಬೆಂಗಳೂರು, ಚೆನ್ನೈಯಲ್ಲಿ ಈ ರೀತಿಯ ಒಂದು ಸಿಟಿಯಲ್ಲಿ ಸಿಗ್ತಾ ಇದೆ. ಈ 2020 ಫಸ್ಟ್ ಕ್ವಾರ್ಟರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮೆಟ್ರೋ ಸಿಟಿಗಳಲ್ಲಿ ಇದನ್ನು ತರಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದನ್ನು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಯಾವುದೇ ರೀತಿಯ ಅಡಿಷ್ನಲ್ ಚಾರ್ಜಸ್ ಇಲ್ಲ, ನೀವು ಯಾವುದೇ ಹೊಸ ಸಿಮ್ಮನ್ನು ತೊಗೋಬೇಕಾಗಿಲ್ಲ, ಮತ್ತು ನಿಮ್ಮ ಹತ್ರ ಇರೋಂಥ ಮೊಬೈಲು ಈ ಒಂದು ಓ ವೈಫೈ ಕಾಲಿಂಗ್ಗೆ ಸಪೋರ್ಟ್ ಮಾಡಬೇಕು. ಅಷ್ಟಿದ್ರೆ ಸಾಕು, ನೀವು ಓ ವೈಫೈ ಕಾಲಿಂಗ್ನ ಯೂಸ್ ಮಾಡ್ಬೋದಾಗುತ್ತೆ. ಸೊ ಇದು ಓ ವೈಫೈ ಕಾಲಿಂಗ್ ಅಂದರೆ ಏನು ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಬರಿಬೇಡಿ, ತಪ್ಪದೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಅದನ್ನು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಯಾವಾಗ ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು.